ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪುಟ್ಟ ಮಕ್ಕಳಿಗೆ ರಾಗಿ ಸರಿನ ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ರಾಗಿ ಹಿಟ್ಟನ್ನು ಜಲಿಸ್ಕೊತೀವಿ ಅಲ್ವಾ, ಜಲಿಸ್ಕೊಂಡೆಲ್ಲ ಆದಮೇಲೆ ಒಂದು ವೈಟ್ ಕರ್ಚಿಫ್ನ ತೊಗೊಂಡು ಅದರಲ್ಲಿ ಮತ್ತೆ ರಾಗಿ ಹಿಟ್ಟನ್ನ ಹಾಕಿ ಜಲಿಸ್ಕೊಂಡಾಗ ಇನ್ನೂ ತೆಳುಗೆ ಹಿಟ್ಟು ಬರುತ್ತೆ ನಮಗೆ. ಆ ಹಿಟ್ಟನ್ನು ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 5 ಸ್ಪೂನು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಚಿಕ್ಕ ಲೋಟ ತೊಗೊಂಡು ಅದರಲ್ಲಿ 3 ಲೋಟ ನೀರು ಹಾಕೋತಾ ಇದ್ದೀನಿ. ಇದನ್ನು ಗಂಟು ಹಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ, 1 ಹರಳು ಉಪ್ಪು. ಇದಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಟದ ಮೇಲೆ ಇದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ನೀವು 6 ಮಂತ್ಸ್ ಬೇಬಿಗಾದರೆ ಇನ್ನೂ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ 11 ಮಂತ್ 12 ಮಂತ್ ಬೇಬಿಗಾದರೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದಕ್ಕೆ ನಾನು ಪೆಪ್ಪರ್ನ ಯೂಸ್ ಮಾಡಿರೋದು ಯಾಕೆ ಅಂದರೆ, ನಾನು ಇದಕ್ಕೆ ತುಪ್ಪನ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸ್ತೀನಿ, ಹಾಗಾಗಿ ಪೆಪ್ಪರ್ನ ಹಾಕಿದ್ದೀನಿ. ಪುಟ್ಟ ಮಕ್ಕಳಿಗೆ ಕೆಮ್ಮಾಗುತ್ತೆ ಅಂತ ಕೆಲವರು ತುಪ್ಪ ತಿನ್ನಿಸಲ್ಲ, ಅವರು ಬೇಕಾದರೆ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಇದು ನೋಡಿ, ಇವಾಗ ಈ ಥರ ಇಲ್ಲಿ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಈ ಥರ ಬಂತು ಅಂತ ಅಂದರೆ ಇದು ರೆಡಿ ಆಯಿತು ಅಂತ. ಇದು ಇವಾಗ ರೆಡಿ ಆಗಿದೆ. ನೀವು ಹಾಲಲ್ಲಿ ಏನಾದರೂ ತಿನ್ನಿಸ್ತೀರಾ ಅಂದರೆ ಇಷ್ಟು ಗಟ್ಟಿ ಇದ್ದರೆ ಸಾಕು, ಇಲ್ಲ ನಮಗಿನ್ನ ತೆಳುಗೆ ಬೇಕು ಅಂತಂದರೆ ನೀವು ನೀರು ಹಾಕೊತೀರಲ್ಲ ಅವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇಷ್ಟೇ ರಾಗಿ ಸರಿ ಮಾಡೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.